ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:15. ಇವತ್ತು ರೆಕಾರ್ಡೆಡ್ ಡೇಟು 21 July 2024 ಸಂಡೇ, ಭಾನುವಾರ. ಇವತ್ತು ಗುರುಪೂರ್ಣಿಮಾ ದಿನ. ಮಹಾಸಂಚಿಕೆ ನಂಬರು 3089 3089. ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡ್, ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಮೆಡಿಟೇಷನ್ ಆ್ಯಂಡ್ ಮೆಂಟಲ್ ಸ್ಟೇಟಸ್, ಮಾನಸಿಕ ಸ್ಥಿತಿ. ಈ ಮಾಲಿಕೆಯಲ್ಲಿ Part 2, 3, 1 231ಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇದಕ್ಕೆ ಸಿಗ್ನೇಚರ್ ಟ್ಯೂನ್ ಒದಗಿ ಬಂದದ್ದು ಅಭೇರಿ. ಅಂದರೆ ನಮ್ಮ ಮನಸ್ಸಿಗೆ ಒಂದೇ ಸತಿ ಹೇಳಿದ್ರದು ಕೇಳಿದ್ರು, ಹೊಡೆದು ಕೆಲವು ಸತಿ ಕೇಳಿಸ್ಕೋ, ಇನ್ನೊಂದು ಸತಿ ಕೇಳಿಸ್ಕೋ ಅಂತಾರೆ ಟೀಚರ್ಸು. ಅಷ್ಟೇ ಐ ಥಿಂಕ್ ಇನ್ನೊಂದು ಐ ವಿಲ್ ರಿಪೀಟ್ ಅಂತಾರೆ. ಸೊ ಅಂಥ ಗುರುಮಂಡಲ ರೂಪಿಣಿಯರನ್ನ ಈ ಗುರುಪೌರ್ಣಮಿಸ್ ಇದು ಯಾವತ್ತೂ ಅಪ್ಲೋಡ್ ಆಗುತ್ತೋ ಪರವಾಗಿಲ್ಲ, ಬಟ್ ನಾವು ರೆಕಾರ್ಡ್ ಮಾಡ್ತಾ ಇರೋ ಡೇಟು ಗುರುಪೌರ್ಣಮಿ ದಿವಸ ಈ ಭಾನುವಾರ. ನನ್ನ ಎಲ್ಲ ಗುರುಗಳು ನನಗೆ, ನಾನು ಕಲ್ತಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಂದ ಕಲ್ತಿದ್ದೀನಿ. ಈಗ ನಾನು ಯಾವುದೇ ಒಂದು ಪುಸ್ತಕ ಇಟ್ಕೊಂಡಿದ್ದೀನಿ, ಅವರು ನಮ್ಮ ಗುರುಗಳೇ. ಯಾಕಂದರೆ ನಮಗೆ ವಿದ್ಯೆ ಕಲಿಸ್ಕೊಟ್ಟಿದ್ದೊಂದು ಪರಂಪರಾನುಗತವಾಗಿ ಬಂದಿರತಕ್ಕಂಥದ್ದು. ತಂದೆ ತಾಯಿಗಳಾದ ಮೇಲೆ ನಮಗೆ ತಕ್ಷಣ ಬರೋದೇ ಗುರುಮ. ಅದಕ್ಕೆ ನಾವು ನಮ್ಮ ಇದರಲ್ಲೂ ಕೂಡ ಹೇಳ್ತಾ ಇರೋದನ್ನು, ಮೊದಲು ಕೂಡ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ನಾವು ಇದಕ್ಕೊಂದು ಸತಿ ತಿಳಿಸ್ಕೋಬೇಕಾದ್ದೇನು, ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ಅವರನ್ನು ಸ್ಮರಿಸ್ತಾ ದರಿದ್ರ ದೇವೋಭವ ಅಂತ. ಏನಂದರೆ ಅಫ್ಲೂಯೆಂಟ್ ಆಗಿರೋರು ಸ್ವಲ್ಪ ನಮಗೆ, ಅವ್ರಿಗಿಂತ ನಮ್ಮನ್ನು ಪ್ರಕೃತಿ ಒಂದು ಸ್ವಲ್ಪ ಚೆನ್ನಾಗಿಟ್ಟಿದ್ದರೆ ಅವ್ರನ್ನು ಕೂಡ ಅಪ್ಲಿಫ್ಟ್ಮೆಂಟ್ ಅಂತ. ಇದು ಒಂದು ಸರ್ಕಾರ ಮಾಡಲಿ, ಯಾವುದೋ ಒಂದು ಸಂಸ್ಥೆ ಮಾಡಲಿ ಅಂತ ಕಾಯ್ತಾ ಕೂತ್ಕೊಳ್ಳೋಕ್ಕಲ್ಲ. ಇಂಡಿವಿಜುವಲಿ ವಿ ಹ್ಯಾವ್ ಟು ಡೂ ಇಟ್ ಇನ್ ನೋ ವಾಟ್ ಎವರ್ ಮ್ಯಾನರ್. ಈಗ ನನಗೊಂದು ವಿದ್ಯೆ ಇದ್ದರೆ ವಿದ್ಯೆಯನ್ನು ಧಾರಾಳವಾಗಿ ಅದಕ್ಕೆ ಒಂದು ನನಗಿಂತ ಶಿಷ್ಯಾದಿಚ್ಛೇದ ಪರ ಜಯ ನನ್ನ ಶಿಷ್ಯ ಅಥವಾ ಶಿಷ್ಯ ಮುಂದುವರಬಲ್ಲಿ ನನಗಿಂತ. ಯಾಕಂದರೆ ಪರಂಪರಾನುಗತವಾಗಿ ಬಂದಿರತಕ್ಕಂಥದ್ದು ಗುರು ಶಿಷ್ಯ ಪರಂಪರೆ ಅನ್ನೋದು. ಗುರುಪೌರ್ಣಮಿ ದಿವಸ ನಾವು ವಿಶೇಷವಾಗಿ ತಿಳ್ಕೊಬೇಕಾದ್ದೇನು ಅಂದರೆ ನಮಗೆ ಬಂದಿರುತ್ತೆ, ನಾವು ಅದನ್ನು ಗಳಿಸ್ಕೊಂಡ್ಬಿಡ್ತೀವಿ. ನಂತರ ಅದು ಹಾಗೆ ಇದು ಒಂದು ಕಾಲಕ್ರಮೇಣ ಒಂದು ನಾಗರಿಕ ಸಮಾಜಕ್ಕೆ ಏನಾಗಿದೆ, ಗುರುವಿನ ಅವಶ್ಯಕತೆ. ಅದಕ್ಕೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದ್ರದಾಸರು ಹೇಳಿದರು. ಹಾಗೆ ಹೇಳಿ ಅವರ ಗುರುಗಳಿಂದಲೇ ಮೆಚ್ಚುಗೆ ಪಡೆದರು. ದಾಸರೆಂದರೆ ಪುರಂದರದಾಸರಯ್ಯ ಅಂದರು ವ್ಯಾಸರಾಯರು. ಹಾಗೆ ಪ್ರತಿಯೊಬ್ಬರೂ ಕೂಡ ಒಂದು ಪರಂಪರೆಯಾನುಗತವಾಗಿ ಬಂದಿರತಕ್ಕಂಥ ಈ ವಿದ್ಯೆ ಇದೆಯಲ್ಲ, ಇದು ಕೆಲವು ಸತಿ ಲೌಕಿಕ ವಿದ್ಯೆಯೂ ಬೇಕು, ಯಾಕೆಂದರೆ ಹೊಟ್ಟೆ ಪಾಡಬೇಕು. ಅದೇ ಆಧ್ಯಾತ್ಮಿಕ ಆಯಾ ಧರ್ಮದ ಆಧ್ಯಾತ್ಮಿಕ ಒಂದು ಗ್ರಂಥಗಳಿರುತ್ತೆ, ಆ ಗ್ರಂಥಕ್ಕೆ ಒಬ್ಬರು ರಿವಾರಿಗಳಿರ್ತಾರೆ, ಅವ್ರನ್ನ ಪೂಜಿಸಿ ಅದನ್ನು ಅವ್ರನ್ನ ಪೂಜಿಸೋದ್ರಿಂದ ನಮಗೇನು ಲಾಭ ಅಂತ ಹೇಳಿದ್ರೆ ನಮ್ಮ ಆಂತರಿಕ ಸೌಂದರ್ಯ ಜಾಸ್ತಿ ಆಗುತ್ತೆ. ಅದೇ ಸಚ್ಚಿದಾನಂದ. ಈ ಸಚ್ಚಿದಾನಂದ ಸ್ವರೂಪವೇ ನಾವು ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಅವರನ್ನು ಧ್ಯಾನ ಮಾಡೋದು ಗುರುಬ್ರಹ್ಮ, ಗುರುರ್ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ ಇಲ್ಲಿ ಯಾವ ಗುರುಗಳನ್ನು ಯಾವ ಬೇಕಾದ್ರೂ ಹೇಳ್ಬೋದು. ಯಾವ ಧರ್ಮ ಇದೆಯೋ ಇದರಲ್ಲಿ ಗುರು ಅಂದರೆ ಎಲ್ರಿಗೂ ಒಬ್ರಿಗೆ ಗುರುನೂ ಇದ್ದೇ ಇರ್ತಾರೆ. ನಾವು ಯಾರಿಂದಾರೂ ಕಲ್ತಿರ್ತೀವಿ. ಈವನ್ ಡಿಸ್ಟೆನ್ಸ್ ಎಜುಕೇಷನಲ್ಲೂ ಅಷ್ಟೇ, ಅವರು ಮೆಟೀರಿಯಲ್ಸ್ ಕಳಿಸ್ತಾರಲ್ಲ, ಸಬ್ಜೆಕ್ಟ್ ಮೆಟೀರಿಯಲ್ಸ್, ಅದನ್ನು ಹೋದ್ಮೇಲೆ ಯಾರು ದಿ ಫಸ್ಟ್ ಒರಿಜಿನೇಟರ್ ಇರ್ತಾರೋ ಆ ಮಂಡಲ. ಯಾಕಂದರೆ ಅವರು ಬರೆದಿರೋರು ಕೂಡ ಯಾರಿಂದ ಕಲ್ತು ಬರೆದಿರ್ತಾರೆ, ಅಥವಾ ಪುಸ್ತಕಗಳಿಂದ, ಅವರು ಉಪನ್ಯಾಸಗಳನ್ನು ಕೇಳಿ ಎಲ್ಲರದ ಒಂದು ಆ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ರೀತಿಯ ಗುರುಗಳಿರ್ತಾರೆ. ಈಗ ನೆಕ್ಸ್ಟು ಈ ಶತಮಾನಕ್ಕೆ ಗೂಗ್ಲಾಚಾರ್ಯ ಅಂತ ನಾನು ಸೇರ್ತಾ ಇರ್ತೀನಿ. ಯಾಕಂದರೆ ಗೂಗಲ್ನಲ್ಲೂ ಕೂಡ ನಾವು ನೋಡೋ ಯಥಾದೃಷ್ಟಿ
ತಥಾ ಸೃಷ್ಟಿ. ನಾವು ಟೆಕ್ನಾಲಜಿನ ಬೈತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಮಕ್ಕಳಿಗೆ ನಾವು ಯಾವ ರೀತಿ ನೋಡಬೇಕು ಅಂತ ಅವ್ರನ್ನ ಪ್ರೇರೇಪಿಸ್ತೀವೋ ಆ ರೀತಿ ಮಕ್ಕಳಾಗ್ತವೆ. ಅದು ಬಿಟ್ಬಿಟ್ಟು ಮಕ್ಕಳಿಗೆ ಕೈಯಲ್ಲಿ ಕೊಟ್ಬಿಟ್ಟು ಇಂತಿಂಥದ್ದು ನೋಡು, ಮುಂಚೆ ಎಲ್ಲ ಚೈಲ್ಡ್ ಲಾಕ್ ಅಂತಿತ್ತು, ಈಗ ಮಕ್ಕಳಿಗೆ ಹುಟ್ಟಕ್ಕೆ ಮುಂಚೆನೆ ಈ ಯುಗದಲ್ಲಿ ನಾವು ಹುಡ್ತೀವಿ ಅಂತ ಅದ್ರ ಕೀ ಇಟ್ಕೊಂಡು ಬಂದಿರುತ್ತೆ. ತೈಲ್ ಕೀನ ಹಿಂಗೆ ನೀವು ಮಾಡ್ಕೊಂಡು ಹೋಗಿ ನಾವು ತೆಗಿತೀವಿ ಅಂತ. ಹಿಂದೆಲ್ಲ ನನಗೂ ಗಪ್ಪ ಇದೆ, ಈಗ ಮಾಡ್ತಿದಾರೋ ಇಲ್ಲೋ ಗೊತ್ತಿಲ್ಲ. ಫ್ರಿಡ್ಜಲ್ಲೂ ಕೂಡ ಕೀ ಕೊಡೋರು, ಒಂದು ಲಾಕ್ ಆ್ಯಂಡ್ ಕೀ, ಯಾಕೆಂದರೆ ಮಕ್ಕಳು ಬೇಕಾದಾಗ ಚಾಕ್ಲೇಟ್ ಅದೆಲ್ಲ ಇಟ್ಟಿದ್ದು ತಿಂದ್ಬಿಡುತ್ತವೆ ಅಂತ. ಈಗ ಅಯ್ಯೋ ಅವ್ರಿಗೆ ತೆಗಿಕ್ಕೆ ಗೊತ್ತು ಎಲ್ಲಿ ಹೇಗಿರುತ್ತೆ ಅಂತ ಗೊತ್ತು, ತೀರಾ ಕೋಪ ಬಂದುಬಿಟ್ರೆ ಡೋರ್ನೇ ಎಳೆದು ಬಿಡ್ತಾರೆ, ಹಾಗಾದ್ರೆ ನಾವು ರಿಪೇರಿ ಮಾಡೋಕೆ ಕರೆಸ್ಬೇಕು ಅಂತ ಮೊನ್ನೆ ಒಬ್ರು ಯಾರೋ ಹೇಳಿದ್ರು. ಅದರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಅನಾಲಜಿನಲ್ಲಿ ವಿದ್ಯೆ ಇದೆಯಲ್ಲ, ಇದು ಶುಡ್ ಬಿ ಜಸ್ಟ್ ಲೈಕ್ ಎ ಬಫೆ. ಯಾರಿಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳೋಕೆ ಬಿಟ್ಬಿಡ್ಬೇಕು. ನೀನು ಇಂಜಿನಿಯರ್ ಆಗು, ನೀ ಡಾಕ್ಟರ್ ಆಗು, ಈ ಥರ ಇನ್ಸಿಸ್ಟ್ ಮಾಡಬಾರ್ದು. ಪ್ರಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಾಫ್ಟ್ವೇರ್ ಹಾಕಿ ಪ್ರಕೃತಿ ಕಳಿಸಿರುತ್ತೆ, ಅದನ್ನು ನಾವು ಕಿಂಡಲ್ ಮಾಡಬೇಕು. ಅದೇ ಧ್ಯೇಯೋ ಯೋನ ಪ್ರಚೋದಯಾತ್. ಅದು ಧ್ಯಾನದ ಮೂಲಕ, ಅಂದರೆ ಇಲ್ಲಿ ಧ್ಯಾನ ಅಂದರೆ ಎಲ್ಲರೂ ಜಪಮಣಿ ಇಟ್ಕೊಂಡು ಮೂಗಿಡ್ಕೊಂಡು ಕೂತ್ಕೊಂಡು ಹೇಳೋದಲ್ಲ, ನಮ್ಮ ಕಾನ್ಸಂಟ್ರೇಷನ್ ಆನ್ ದಿ ವರ್ಕ್. ನಮಗೇನು ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ, ಯಾವ ಕೆಲಸ ನಮಗೆ ಬಂದಿರೋ ಅದನ್ನ ಭಾಳ ಸಂತೋಷವಾಗಿ ಶ್ರದ್ಧಾಭಕ್ತಿ ಶ್ರದ್ಧಾವಾನ್ ಲಭತೆ ಜ್ಞಾನ, ಜ್ಞಾನ ಬರಬೇಕಾದ್ರೆ ಶ್ರದ್ಧೆ ಇರಬೇಕು, ಜೊತೆಗೆ ಭಕ್ತಿ ಇರಬೇಕು. ಇವೆಲ್ಲನ್ನ ಎಂಬೆಡ್ ಮಾಡೋದು ಯಾವುದು ಅಂದರೆ ವಿನಯ, ವಿನಯಾದ್ಯ ಅತಿಪಾತ್ರತ. ನೋಡಿ, ಯಾವಾಗಲೂ ಅಷ್ಟು ಎಷ್ಟು ವಿಸ್ಡಮ್ ಇದ್ದಷ್ಟು ಅಷ್ಟೇ ವಿವೇಕ ಇರಬೇಕು, ಅಷ್ಟೇ ವಿನಯ ಇರಬೇಕು. ಇವೆರಡೆಲ್ಲ ಇದ್ಕೊಂಡು ವಿನಯ ಇಲ್ಲದೇ ಇದ್ದರೆ ನಮ್ಮಲ್ಲಿ ಗೊತ್ತಾಗಿದೆ ಈಗ ಎಷ್ಟು ಜನಕ್ಕೆ ವಿನಯ ಇಲ್ಲದೇನೆ ನಾನೇ ಹೆಚ್ಚು ಅದನ್ನೇ ಹೇಳೋದು. ಆಗ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ಪ್ರಕೃತಿ ದಯಪಾಲಿಸ್ತಾಳೆ. ಆಮೇಲೆ ಜೀವನದಲ್ಲಿ ಸವಾಲುಗಳು ಬರುತ್ತೆ, ಹೆಜ್ಜೆ ಹೆಜ್ಜೆಜ್ಜೆಗೂ ಬರುತ್ತೆ. ನಾವೇನು ಬರೋಲ್ಲ ಅಂದ್ಕೊಂಡಿರ್ತೀವಿ, ಆದರೆ ಬರುತ್ತೆ. ಅದು ನಮ್ಮನ್ನು ಗಟ್ಟಿ ಮಾಡೋಕ್ಕೆ ಅನ್ಕೋಬೇಕು. ಎಸ್, ನಾನು ನಿನ್ನೆ ಬಂದಿದ್ದು ಒಂದು ಸವಾಲನ್ನ ಎದುರಿಸಾಯ್ತು, ಆಗೋಯ್ತು. ಅದು ಅದನ್ನ ಹೇಗೆ ಎದುರಿಸ್ತೆ ಅನ್ನೋದು ಮುಖ್ಯ, ಅದು ಹಿಸ್ಟ್ರಿಗೆ ಸೇರ್ಕೊಂಡ್ಬಿಡ್ತು. ಈಗ ಇನ್ನೊಂದು ಸವಾಲು ಬರುತ್ತೆ. ಪ್ರತಿಯೊಂದು ಈಗ ಸಂಚಿಕೆಗಳು ಮಾಡ್ತಾ ಇದ್ದೀನಿ ನಾನು, ಇದುವರೆಗೂ ಮಹಾಸಂಚಿಕೆ ನಂಬರ್ ಈಗ ನಡೀತಾ ಇರೋದು 3089, 736 ಸಬ್ಜೆಕ್ಟು, ಅದರಲ್ಲಿ 75ಕ್ಕೆ ಅದನ್ನು ಪ್ಲೇಲಿಸ್ಟಲ್ಲಿ ರೆಡ್ಯೂಸ್ ಮಾಡಿದ್ದೀನಿ. ತುಂಬ ಜನ ನೋಡ್ತಾ ಇದ್ದಾರೆ, ತುಂಬ ಜನ ಫೀಡ್ಬ್ಯಾಕ್, ಅದಕ್ಕೆ ಸುಸಂಸ್ಕೃತ ವಿಡಿಯೋ ವೀಕ್ಷಕರು ಅಂತ ಹೇಳೋದು. ಸೊ ಇವರೆಲ್ಲ ನಮಗೆ ಯಾರ್ಯಾರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೋ ಅವರೆಲ್ಲ ಒಂದು ರೀತಿ ಗುರುಮಂಡಲ ರೂಪಿಣಿಗೆ ಸೇರ್ಕೋತಾರೆ, ಆಮೇಲೆ ನಮ್ಮನ್ನು ಕರೆಕ್ಟ್ ಮಾಡ್ತಾರೆ. ಡಿಸ್ಟೆನ್ಸಿಂದಲೇ ಸಹ ಕರೆಕ್ಷನ್ ಅಂದರೆ ನೀವು ಮಾಡಿದ ತಪ್ಪು ಅಂತ ಹೇಳಲ್ಲ. ಈ ಥರ ಇನ್ನೊಂದನ್ನು ನಾವೊಂದು ವಿಚಾರ ಕೊಡ್ತೀವಿ ಸರ್, ಸಾಂದರ್ಭಿಕವಾಗಿ ಅದನ್ನು ನೀವೆಲ್ಲರೂ ಸೇರಿಸಿ ಹೇಳಿ ಅಂದರೆ ನೋಡಿ, ದಿಟ್ಸ್ ಎನ್ ಎಜುಕೇಷನ್ ಆಲ್ಸೋ. ನಾವು ಈ ಕಾಲಕ್ಕೆ ನನಗೆ ಅಕಸ್ಮಾತ್ ಗೊತ್ತಿರೋಲ್ಲ ನನಗೆ ಎಷ್ಟು, ಆಗ ನಾನು ರೆಫರ್ ಮಾಡ್ತೀನಿ. ಆಗ ಮೂಲ ಅವ ನಮಗೆ ಅವರಿಂದ ಬಂದ ಒಂದು ಇನ್ಪುಟ್ ಇದೆಯಲ್ಲ ಅದೇ ಗುರು. ಆ ರೀತಿ ನಾವು ನಿತ್ಯ ಜೀವನದಲ್ಲಿ ಈ ತಾಂತ್ರಿಕ ಯುಗ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಗ್ಲೋಬಲ್ ವಿಲೇಜು ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೊಬಾಟಿಕ್ಸು, ಇದ್ರ ಜೊತೆ ನಾವು ಹೊಡೆದಾಡಬೇಕು ಅನ್ನೋಕ್ಕಿಂತ ಅದರ ಜೊತೆ ಪ್ಯಾರಲಲ್ಲಾಗಿ ಹೋಗ್ತಿದ್ರೆ ಅಲ್ಲಿಂದ ನಾವು ಕಲ್ತ್ಕೊಳ್ತೀವಿ. ಆನೋ ಭದ್ರಾಣಿ ಪಶ್ಯತಿ, ಲೆಟ್ ನೋಬಲ್ ಥಾಟ್ ಕಮ್ ಫ್ರಮ್ ಆಲ್ ಸೋರ್ಸಸ್. ಯಾವ ಸೋರ್ಸ್ ಬರುತ್ತೆ ಗೊತ್ತಾಗೋದಿಲ್ಲ. ನಾವು ಪ್ರಾಪಂಚಿಕ ಸುಖಗಳನ್ನು ಹೊಂದಲು ಪ್ರಯತ್ನಿಸುತ್ತಾ ಮುಂದುವರೆದಂತೆ ಅಂತರಂಗತ ಸತ್ಯದಿಂದ ದೂರವಾಗುತ್ತಾ ಹೋಗುತ್ತೇವೆ. ನಾವೇನು ಮಾಡ್ತೀವಿ, ಈ ವರ್ಲ್ಡ್ಲಿ ಪ್ಲೆಷರ್ ಅಂತಿರುತ್ತೆ, ತುಂಬ ವರ್ಲ್ಡ್ಲಿ ಪ್ಲೆಷರ್, ಅದು ಇರಬೇಕು, ಎಷ್ಟಿರಬೇಕೋ ಅಷ್ಟಿರಬೇಕು. ಅಟ್ ದಿ ಸೇಮ್ ಟೈಮ್ ಆ್ಯಸ್ ಏಜ್ ಗ್ರೋನ್ ಆನ್ ಎನಿಬಡಿ, ಬರ್ತಾ ಬರ್ತಾ ಎಸ್ ಐ ಆಮ್ ಫಾರ್ ಎವ್ರಿ ಟಿಕ್ ಆಫ್ ಎ ಕ್ಲಾಕ್ ಐ ಆಮ್ ನೇರಿಂಗ್ ಟು ಗ್ರೇವ್. ನಾನು ಈಗ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ನನ್ನ ಆಧ್ಯಾತ್ಮಿಕವಾದ ಅದನ್ನೇ ಅವ್ರು ಹೇಳೋದು. ಪ್ರಾಪಂಚಿಕ ಸುಖಗಳನ್ನು ಹೊಂದಲು ಬೇಡ ಅಂತ ಹೇಳಿದ, ಪ್ರಯತ್ನಿಸುತ್ತಾ ಮುಂದೆ ಬರದಂತೆ, ಅಂದರೆ ಆಫ್ಟರ್ ಸಮ್ ಟೈಮ್ ಅಂತರಂಗದ ಸತ್ಯದಿಂದ ದೂರವಾಗಬಾರದು. ಅಂತರಂಗದ ಸತ್ಯ ಯಾವುದು ಅಂತ ಹೇಳಿದ್ರೆ, ನಾವು ನಮ್ಮ ಮನಸ್ಸೇನು ಹೇಳುತ್ತೋ ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ಟಿದೆ. ಆ ಸಂಸ್ಕಾರ ಅನ್ನೋದು ಹೇಗೆ, ಒಂದು UPS ಕರೆಂಟ್ ಹೋದಾಗ ನಮ್ಗೆ ಎಷ್ಟು ವೋಲ್ಟೇಜ್ ಬರ್ತಿರುತ್ತೋ ಒಂದು ಮಿನಿಮಮ್ 2 hours ಅದರ ಕೆಪ್ಯಾಸಿಟಿ ಮೇಲೆ ಕೊಟ್ಕೊಂಡು ಹೋಗುತ್ತೆ, ತಿರ್ಗಾ ರೀಚಾರ್ಜ್ ಮಾಡಬೇಕು. ಅದೇ ರೀತಿ ನಾವು ರೀಚಾರ್ಜ್ ಮಾಡ್ಕೋತಾ ಇರಬೇಕು. ಒಂದು ಕಂಪ್ಯೂಟ್ರೇ ಆಗಲಿ ಅಥವಾ ಒಂದು ಮೊಬೈಲೇ ಆಗಲಿ, ರೀಚಾರ್ಜ್ ಮಾಡದೇ ಇದ್ದರೆ ಏನಾಗುತ್ತೆ, ವರ್ಕ್ ಮಾಡಲ್ಲ. ದಿ ಸೇಮ್ ಥಿಂಗ್ ಜ್ಞಾನ ಇದೆಯಲ್ಲ, ಅದಕ್ಕೆ ಚಕ್ಷೋಮ್ನಿ ಹೇಳಿತಮ್ಯೇನ ತಸ್ಮೈಷ್. ಯಾರು ಗುರುಗಳು ನಮ್ಮನ್ನು ಓಪನ್ ಮಾಡ್ತಾರೋ ಐಸ್ನ,
ಸಾಕು, ಗುರುಗಳು ಹೇಳ್ಕೊಳ್ಳೋದು ಹೇಳಿ, ಪ್ರಪಂಚದಲ್ಲಿ ಹೇಳಿರೋದು ಜನರಲ್ ಸ್ಟ್ಯಾಟಿಸ್ಟಿಕ್ಸು, ಗುರು ಎಲ್ಲ ಹೇಳ್ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 25% ಹೇಳ್ಕೊಡ್ತಾನೆ, ಇನ್ನೊಂದು 25% ಪ್ರಾಪಂಚಿಕ ವಿಚಾರಗಳಿಂದ ತಿಳ್ಕೊಬೇಕು, ಇನ್ನೊಂದು 25 ವಿಚಾರಗಳನ್ನು ಸ್ಕಾಲರ್ಸ್ಗಳು ಭವಿಷ್ಯತರಾಗಬೇಕು, ಎಲ್ಲ ರೀತಿಯೂ ಕೇಳಬೇಕು. ಆಗ ಇನ್ನು 75% ಆಗಿರುತ್ತಲ್ಲ, ಇನ್ 25% ಜನರೇಟ್ ಆಗುತ್ತೆ, ನಮ್ಮಲ್ಲೇ ಜನರೇಟ್ ಆಗುತ್ತೆ ಅದು ಅಂತ. ಆದರೆ ಇದನ್ನು ಹೊಂದಲು ಪ್ರಯತ್ನಿಸುತ್ತಾ, ಪ್ರಾಪಂಚಿಕ ಸುಖಗಳನ್ನು ಹೊಂದಲು ಪ್ರಯತ್ನಿಸುತ್ತಾ ಮುಂದುವರೆದಂತೆ ಅಂತರಂಗದ ಸತ್ಯದಿಂದ ದೂರವಾಗುತ್ತಾ ಹೋಗುತ್ತೇವೆ. ಮೋರ್ ಯು ಕಾನ್ಸಂಟ್ರೇಟ್ ಆನ್ ವರ್ಲ್ಡ್ಲಿ ಪ್ಲೆಷರ್, ನಿಮಗೆ ಜೀವನದ ರೀತಿ ನೀತಿಗಳ ಅರ್ಥವೇ ಆಗೋದಿಲ್ಲ, ಇಷ್ಟೇ ಅಂದ್ಕೊಂಡ್ಬಿಡ್ತೀವಿ ನಾವು. ಇದಮಿತ್ತಮ್ಮ ಅಲ್ಲ, ಹೊರಪ್ರಪಂಚದ ಭೌತಿಕ ಸುಖಭೋಗ ಆಕರ್ಷಣೆಯಲ್ಲೇ ಮುಳುಗಿದ್ದಷ್ಟು ನಾವು ಮಾನಸಿಕ ಒತ್ತಡದಿಂದ ಹೊರಬರುವುದು ಕಷ್ಟವಾಗುತ್ತದೆ. ನಮಗೆ ಯಾವುದೋ ಒಂದು ವಸ್ತು ಮೇಲೆ ಆಸೆ ಆಗುತ್ತೆ, ಸುಮ್ಮನೆ ಯಾವುದೋ ಲೆಂಬಾರ್ಗಿನೋ ಅಂತ ಒಂದು ಕಾರ್ ಇದೆಯಂತ ನಾನು ಮೊನ್ನೆ ಯಾವುದೋ ಬೇರೆಯವ್ರ ವಿಚಾರದಲ್ಲಿ ಕೇಳ್ತಾ ಹೇಳಿದೆ. ನಾವು ಮುಂಚೆ ಎಲ್ಲ BMW ಆ ಥರ ಎಲ್ಲ ಹೇಳ್ತಿದ್ದು, ಲೆಂಬಾರ್ಗಿನೋ ನಂಗೆ ಸರಿ ಅಂತ ಸಮಥಿಂಗ್ ಎಲ್ಲಿ ಲೆಂಬಾರ್ಗಿನೋ ಅದೆಷ್ಟು 7 ಕೋಟಿ ರೂಪಾಯಿ ಆಗುತ್ತಂತೆ. ಸಪೋಸಿಂಗ್ ನನ್ನ ಹತ್ರ ನಂಗೆ ಯಾವುದೋ ಒಂದು ಸಣ್ಣದೊಂದು ವೆಹಿಕಲ್ ಇರುತ್ತೆ, ಸುಮ್ಮನೆ ಒಂದು ಲೋನ ಅಂತ ಇಟ್ಕೊಳ್ಳ, ನಾವು ಈಗ ಅದನ್ನು ತೊಗೊಳ್ಳೋ ಮಟ್ಟಕ್ಕೆ ಬಂದಾಗ ಮನುಷ್ಯನಿಗೆ ಏನಾಗುತ್ತೆ, ಎಷ್ಟೋ ಮನೇಲಿ ಒಂದು ಫ್ಲೀಟ್ ಆಫ್ ಕಾರ್ಸ್ ಇಟ್ಕೋತೀವಿ, ನಂತರ ಅಯ್ಯೋ ಇದು ಯಾಕೊಂದು ಏರೋಪ್ಲೇನೇ ಖರೀದಿ ಮಾಡಬಾರ್ದು, ಸರಿ ಮನುಷ್ಯ ನೋಡಿ ಹೋಗುತ್ತೆ, ಹಾಂ ಆಮೇಲೆ ಅಯ್ಯೋ ಅದು ಸಾಕಾಯ್ತು ಏರೋಪ್ಲೇನ್ಗಳು ಹೆಲಿಕಾಪ್ಟರ್ ಇಟ್ಕೊಂಬಿಡೋಣ, ಸರಿ ಅದಕ್ಕೊಂದು ಹೀಗೆ ಮನುಷ್ಯನಿಗಿದು ಪ್ರಾಪಂಚಿಕ ಸುಖ. ಎಷ್ಟೋ ಕೋಟಿ, ಎಷ್ಟೋ ವಜ್ರ ವೈಢೂರ್, ಎಷ್ಟೋ ಬಟ್ಟೆ ಬರೆ, ಆಮೇಲೆ ಎಲ್ಲ ದೇಶಗಳನ್ನು ಅರೌಂಡ್ ದಿ ವರ್ಲ್ಡ್ ಅಂದ್ಬಿಟ್ಟು ಎಷ್ಟೋ ಸಲ ಸುತ್ತ ಬಂದಿರ್ತೀವಿ, ಎಲ್ಲ ದೇಶದ ಸಾಮಾನುಗಳನ್ನು ತಂದು ಇಟ್ಕೋತೀವಿ. ಒಂದು ದಿವಸ ಒಂದು 3-4 ದಿನದ ಎಲ್ಲ ಮಿಸ್ಕಂತ ಅವ್ರು ಹೇಳಿದ್ದಾರೆ, ಇವರು ವಾರನ್ ಬಫೆನೂ ಹೇಳಿದ್ದಾರೆ. ಕೊನೆಗೆ ಅವರೆಲ್ಲ ಅನುಭವಿಸಿ ಸಿ ನಾವು ಅಭಾವ ವೈರಾಗ್ಯ ಅನ್ನಿಲ್ಲ, ಸ್ವಾಭಾವಿಕವಾಗಿ ಇವರೆಲ್ಲ ಓಹೋ ಇದೆಲ್ಲದಕ್ಕಿಂತ ವಿಶೇಷವಾದ್ದೇನಪ್ಪ ಅಂದರೆ ನಾವು ಅನುಭವಿಸಾಗಿದೆ, ಇನ್ನು ಅದನ್ನೆಲ್ಲ ಒಂದೊಂದಾಗಿ ಕಡಿಮೆ. ಇದು ಇದು ಟ್ರಯಾಂಗಲ್ ಇದೆ, ಮೇಲೆ ಹೋಗುತ್ತೆ, ಇಳಿಬೇಕು, ಇಳಿದು ಬಂದ ಜಾಗಕ್ಕೆ ಬರಬೇಕು. ಇದರಲ್ಲಿ ಆತ್ಯಂತಿಕ ಸುಖ. ಸುಮ್ಮನೆ ನಾವು ಅಭಾವ ವೈರಾಗ್ಯ ಬೇರೆ, ನಮ್ಮದು ಸ್ವಭಾವ ವೈರಾಗ್ಯ ಆಗಬೇಕು. ಆಗ ನಮ್ಮಲ್ಲಿ ಭಾವ ಭಕ್ತಿ ಇವು ನಮ್ಮಲ್ಲಿ ಒಳ್ಳೆ ಬೆಣ್ಣೆ ಕಾಸಿದ ತುಪ್ಪ ಆಗುತ್ತೆ. ಆ ಭಕ್ತಿಯೇ ಬತ್ತಿ ಆಗಬೇಕು, ಭಕ್ತಿ ಆಗಬೇಕು, ಅದಕ್ಕೆ ತಿರ್ಗ ತುಪ್ಪ ಹಾಕಬೇಕು. ಆಗ ನೋಡಿ ಆವಾಗ ಚಕ್ಷುಂ ಮೇಲೆ ತಮ್ಮೇನ ನಮ್ಮ ಕಣ್ಣು ತೆರೆದಾಗ ಆಗುತ್ತೆ ಏನಂತೆ, ಅದು ಅಂಧಕಾರದಿಂದ ನಾವು ಒಂದು ಇದಕ್ಕೆ ಬರ್ತೀವಿ. ಆ ಅಂಧಕಾರ ಆದಾಗ ಅಂಧಕಾರದಲ್ಲಿ ಏನಿರುತ್ತೆ ಅಂದರೆ ದುರಹಂಕಾರ ಇರುತ್ತೆ. ಆಮೇಲೆ ಜೀವನದ ಒಳಗೆ ಬಂದಾಗ ಮಮಕಾರ ಆಗುತ್ತೆ. ಆಮೇಲೆ ಈ ಪ್ರಪಂಚದ ಎಲ್ಲ ಗುಣಗಳನ್ನು ಕೂಡ ಸ್ವೀಕಾರ ಮಾಡ್ತೀವಿ. ಆ ಒಳ್ಳೆಯ ಗುಣಗಳ ಸ್ವೀಕಾರದ ಸ್ವರೂಪವೇ ಹೊರಪ್ರಪಂಚದ ಭೌತಿಕ ಸುಖಭೋಗ ಆಕರ್ಷಣೆಯಲ್ಲೇ ಮುಳುಗಿದ್ದಷ್ಟು ನಾವು ಮಾನಸಿಕ ಒತ್ತಡದಿಂದ ಬರುವುದು ತುಂಬ ಇಲ್ಲದ್ರೆ ಏನಾಗುತ್ತೆ, ನಾವು ಅದರಲ್ಲೇ ಮುಳುಗ್ಬಿಟ್ಟಿರ್ತೀವಿ, ಇಷ್ಟೇ ಪ್ರಪಂಚ ಆಗಿಬಿಟ್ಟಿರುತ್ತೆ. ನಾವು ಬಾಹ್ಯ ಜಗತ್ತಿನಲ್ಲಿ ಎಷ್ಟೇ ಸುಖಿಸಿದ್ದರೂ ನಮ್ಮಲ್ಲಿರುವ ಅವ್ಯಕ್ತವಾದ ಭಯ, ಅನಿಶ್ಚಿತತೆ ಮತ್ತು ಮಾನಸಿಕ ಕುಸಿತಗಳನ್ನು ನಿವಾರಿಸಲಾಗುವುದಿಲ್ಲ. ಏನಾಗುತ್ತೆ, ಭೌತಿಕ ಶಕ್ತಿ ಇದರಲ್ಲಿ ನಾವು ಇದು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಮಾಡ್ತಿದ್ದಾಗ ಏನಾಗುತ್ತೆ, ನಮಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಆಗ ಯಾವ ರೀತಿ ನಿವಾರಿಸ್ಕೊಳ್ಬೋದು ಅನ್ನೋದಕ್ಕೊಂದು ಧ್ಯಾನದಿಂದ ಅನ್ನೋದನ್ನು ಇನ್ನಷ್ಟು ಬೆಳಕಲ್ಲ ಪ್ರಯತ್ನ ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ. ಅದನ್ನೇ ಈ ಸಿಗ್ನೇಚರ್ ಟ್ಯೂನು ಅಭೇರಿ, ಮನುಷ್ಯ ಒಂದು ಭೇರಿ ಹೊಡೆದಾಗೆ ಅದನ್ನು ಗಮನದಲ್ಲಿಟ್ಕೊಳ್ಳೋಣ. ನಮಸ್ಕಾರ.